ಗಾಡ್, ನಾನು ಏನಾದರೂ ಇವ್ರ ಕಣ್ಣಿಗೆ ಬಿದ್ರೆ ಮತ್ತೆ ಸಮಾಧಾನ ಮಾಡಕ್ಕೆ ಬರ್ತಾರೆ. ಏನು ಮಾಡಲಿ? ನನಗೇನು, ಮಾತಾಡ್ಸಕ್ಕೆ ಬಂದರೆ ಮುಖ ತಿರುಗಿಸ್ಕೊಂಡು ಹೋದರೆ ಆಯ್ತು. ನೋಡಿನು ನೋಡ್ದಂಗ ಹೋಗ್ಬಿಟ್ರಲ್ಲ. ಅಂದ್ರೆ ನನ್ನ ಜೊತೆ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದಾರ? ನಿಮ್ ಫ್ರೆಂಡ್ಗೆ ಇವತ್ತಿಂದ ನೋ ಕಾಂಟ್ಯಾಕ್ಟ್ ರೂಲ್ ಫಾಲೋ ಮಾಡಕ್ ಹೇಳಿ. ನಾನು ಅವನು ಕೊಟ್ಟ ಐಡಿಯಾ ನನ್ ಮೇಲೇನೆ ಪ್ರಯೋಗ ಆಗ್ತಿದ್ಯಲ್ಲ. ಏನು ದೇವಕಿ ದೇವಿಯವರೇ, ನಿಮ್ ಯಜಮಾನ್ರು ನನ್ನ ನೋಡಿದ್ರು ನೋಡ್ದಾಗೆ ಹೊರಟೋಗ್ಬಿಟ್ರಲ್ಲ, ಏನ್ ವಿಷಯ? ನೀನು ಪಾವನಿ ಆದ್ರೆ ಅವರು ನಿನ್ನಪ್ಪ. ಈ ನಿನ್ ಸಿಟ್ಟು ಹಠ ಇದೆಯಲ್ಲ, ಅದ್ ಬಂದಿರೋದು ಅವರಿಂದ. ನಿನಗೆ ಎಷ್ಟು ಸಿಟ್ಟಿರಬೇಕಾದ್ರೆ ಇನ್ನು ಆ ಸಿಟ್ಟನ್ನ ಸಾಲವಾಗಿ ನಿನ್ನ ಕೊಟ್ಟಿರೋರು ಅವ್ರಿಗಿನ್ನ ಎಷ್ಟಿರ್ಬೇಡ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಏನಿರ್ಬೋದು? ನಾರಾಯಣ, ಯಾವುದಾದ್ರೂ ಒಂದು ಚಾನಲ್ ಹಾಕಿದ್ರೆ ನೆಮ್ಮದಿಯಾಗಿ ನೋಡ್ಬೋದು ಕಣಪ್ಪ. ಯಾವ ಚಾನಲ್ ಬೇಕು ಅಂತ ಹೇಳಿ ಡ್ಯಾಡ್. ಏನು ಇವನು, ನೆನ್ನೆ ನೋಡಿದ್ರೆ ಫುಲ್ ಗುರು ಅಂತಿದ್ದ, ಈಗ ನೋಡಿದ್ರೆ ಕೂಲ್ ಆಸ್ ಕುಕುಂಬರ್ ಆಗ್ಬಿಟ್ಟಿದ್ದಾನೆ. ಹೇಳಿ ಡ್ಯಾಡ್, ಯಾವ ಚಾನಲ್ ಬೇಕು? ಯಾವುದು ಬೇಡ ಮಗನೇ. ಹೌದು, ನಿಂದು ಮತ್ತೆ ನಿಮ್ ಹುಡುಗಿದು ಮ್ಯಾಟ್ರ್ ಸರಿ ಹೋಯ್ತಾ? ಏನು ಸರಿ ಹೋಗಿಲ್ಲ, ನಿನ್ನೆ ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದೊಂತರ ಇದ್ದೆ, ಈಗ ನೋಡಿದ್ರೆ ಆರಾಮಾಗಿ ಭೂಮಿ ಮೇಲೆ ತೆಲ್ತಾ ಇದೀಯಾ. ಏನಿದ್ರು ಮರ್ಮ? ಮರ್ಮನೂ ಇಲ್ಲ ಕರ್ಮನೂ ಇಲ್ಲ, ಈ ಅಮ್ಮು ಕೊಟ್ಟಿದ್ದ ಡಬ್ಬ ಐಡಿಯಾಯಿಂದ ಅವಳನ್ನ ಮೀಟ್ ಮಾಡಕ್ ಹೋಗಿ ಉಗಿಸ್ಕೊಂಬಂದೆ. ಏನೋ ಮೀಟ್ ಮಾಡಿದ್ರೆ ಎಲ್ಲ ಸರಿ ಹೋಗ್ಬೋದು ಅಂತ ಹೇಳ್ದೆ. ಹುಡುಗಿನ ಹ್ಯಾಂಡ್ಲ್ ಮಾಡೋದು ಅದು ಒಂದು ಟ್ಯಾಲೆಂಟು, ಅದು ನಿನ್ಗಿಲ್ಲ ಅಂತ ಒಪ್ಕೋ. ಸುಮ್ಮನೆ ನನ್ನ ತಲೆ ಮೇಲೆ ಯಾಕೆ ಗೂಬೆ ಕೂರಿಸ್ತೀಯ? ಸುಮ್ಮನೆ ಕೂತ್ಕೊಳ್ಳೆ, ನನ್ನ ಮಗನಿಗೆ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತೀಯ? ನನ್ನ ಮಗ ಟ್ಯಾಲೆಂಟ್ಗೆ ಟ್ಯಾಲೆಂಟು. ಅವನು ವಾರ್ಗೆ ಮಕ್ಕಳೆಲ್ಲ ಹೇಗಿದ್ದಾರೆ ಗೊತ್ತಾ? ಇಂಥ ಮಕ್ಕಳು ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ಹೆಮ್ಮೆ ಹೆಮ್ಮೆ ಪಡ್ತಾ ಇದ್ದಾರೆ ಅವ್ರ ಅಪ್ಪ ಅಮ್ಮ. ನಮಗೂ ಹುಟ್ಟಿದ್ದಾನೆ ಎಮ್ಮೆ. ಕಂದ, ಈಗೇನ್ ಮಾಡ್ಬೇಕು ಅಂತಿದ್ಯೋ? ಮಾಡಕ್ ಏನು ಇಲ್ಲ, ಹೆಣ್ಣಾಗ ಅವಳಿಗೆ ಎಷ್ಟಿರ್ಬೇಕಾದ್ರೆ ಗಂಡಾಗ ನನ್ಗೆ ಎಷ್ಟಿರ್ಬೇಡ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿ. ಭಾಗ್ಯಲಕ್ಷ್ಮಿ ಬಾರಮ್ಮ, ಕಾಲಲಿ ಕಿರುಗೆಜ್ಜೆ ಗಲು ಗಲು ಎಂದಾಗ, ಕಾಲಲಿ ಕಿರುಗೆಜ್ಜೆ ಗಲು ಗಲು ಎಂದಾಗ, ಹೋಗಿ ಮನೆಯಲ್ಲಿ ಹೋಗಿ 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 ಹೋಗ್ರಿ. ನನ್ ಸೊಸೆ ಲಕ್ಷ್ಮಿ, ನನ್ ದುಡ್ಡು ಮನೆಗೆ ಬರ್ತಾ ಇರೋ ಮಹಾಲಕ್ಷ್ಮಿನ ಬಾಗ್ಲಲ್ಲೇ ನಿಲ್ಸಿ ಒದ್ದು ಓಡಿಸ್ತಾ ಇದಾನಲ್ಲ ಇವನು. ನನ್ ಸಂಕಟ ನನ್ಗೆ, ಇವ್ರ ಚಿಂತೆ ಇವ್ರಿಗೆ.
ನಾನು ಹುಡುಗಿಗೆ ಮೆಸೇಜ್ ಮಾಡಿದೆ, ಫೋನ್ ಮಾಡಿದೆ, ಹೇಗಪ್ಪ ಇರೋದು ಅಂತ ನಾನು ಒದ್ದಾಡ್ತಾ ಇದ್ರೆ ಇವ್ರಿಗೆ ದುಡ್ಡಿನ ದೊಡ್ಡ ರೋಗ. ಥೂ ನಾರಾಯಣ, ಏನಾದ್ರೂ ಬೈದ್ಯಾ? ಹಾ ಇಲ್ಲ ಡ್ಯಾಡ್, ನಿಮ್ಗಲ್ಲ ಅವಳಿಗೆ. ನನ್ನಂತ ಗುಡ್ ಬಾಯ್ನೇ ರಿಜೆಕ್ಟ್ ಮಾಡ್ತಾಳಲ್ಲ, ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಅವಳಿಗೆ ನಮ್ಮಪ್ಪನಂತ ಹುಡುಗ ಸಿಗ್ಬೇಕು ಡ್ಯಾಡ್. ನೀನು ಇವನ್ ನನ್ ಹೊಗಳದ್ನ ತೆಗಳದ್ನ ಎರಡರಲ್ಲಿ ಯಾವುದೋ ಒಂದ್ ಮಾಡ್ದ. ಈ ನನ್ ಮಗನ್ನ ಹೆಂಡತಿನೂ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದ್ಯಲ್ಲ ನಾರಾಯಣ. ಆ ಭೂಪತಿ ಯಾಕೆ ಕಾಲ್ ಮಾಡಿದ್ದ? ಅವನು ಮೊನ್ನೆ ತಲೆಗೆ ಪೆಟ್ ಬಿದ್ದಿತ್ತು. ಅವನಿಗೆ ತಲೆಗೆ ಬಿದ್ದಿರೋ ಏಟ್ಗೆ ಒಂದು ವಾರ ಆದ್ರೂ ಹೇಳಲ್ಲ ಅನ್ಕೊಂಡಿದ್ದೆ. ಆದ್ರೆ ಆಗ್ಲೇ ಮೇಲೆದ್ದು ಅಮ್ಮಂಗ್ ಟಾರ್ಚರ್ ಕೊಡಕ್ ಶುರು ಮಾಡಿದಾನೆ, ಮತ್ತೆ ಅಮ್ಮನ್ ತಂಟೆಗ್ ಬರ್ತಿದ್ದಾನೆ. ಯಾಕ್ ನಮ್ಮನೇಲಿ ಇಷ್ಟೊಂದ್ ಸಮಸ್ಯೆ ಹುಟ್ಕೋತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇನ್ಮೇಲೆ ಅಮ್ಮಂಗೆ ಆ ಭೂಪತಿಯಿಂದ ತೊಂದ್ರೆ ಅನ್ಸುತ್ತೆ. ಅಮ್ಮನ್ನ ಆದಷ್ಟು ಹುಷಾರಾಗಿ ನೋಡ್ಕೋಬೇಕು. ಪ್ರಾರ್ಥನಾ ಅವ್ರೇ, ಯಾಕೆ ಇಲ್ಲಿ ನಿಂತಿದ್ದೀರಾ? ಮೀಟಿಂಗ್ ಬರಲ್ವಾ? ಸ್ವಲ್ಪ ತಲೆನೋವುತ್ತಿತ್ತು, ಅದಕ್ಕೆ ಇಲ್ಲೇ ನಿಂತಿದ್ದೆ. ಹಾಗಾದ್ರೆ ಇಲ್ಲಿ ಯಾಕೆ ನಿಂತಿದ್ದೀರಾ? 5 ನಿಮಿಷ ಸ್ಟಾಫ್ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಬನ್ನಿ, ನಾನು ಪ್ರಿನ್ಸಿಪಲ್ಗೆ ಹೇಳಿರ್ತೀನಿ. ನೀವು ಹೋಗಿರಿ, ಒಂದು 5 ನಿಮಿಷ ನಾನು ಬರ್ತೀನಿ. ಸರಿ. ನಿನ್ನ ಭೂಪ ಫೋನ್ ಮಾಡಿದಾನೆ ಅಂತ ನಿಮ್ಮ ಅಮ್ಮನ ಫೋನ್ ಕೊಡು. ಅವಳು ನನ್ನ ದೇವಕಿ, ನನಸ್ಕೊಂಡ್ರೆ ಮೈಯೆಲ್ಲ. ನಿಮ್ಮಪ್ಪ ಅಂದ್ರೆ ಆನಂದ್ ಮಹೇಂದ್ರಗೆ ಈ ಭೂಪತಿ ವಾಪಸ್ ಬಂದಿದ್ದಾನೆ ಅಂತ ಹೇಳಕ್ಕೆ ಫೋನ್ ಮಾಡಿದ್ದು. ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಟೊಮೆಟೊ, ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಟೊಮೆಟೊ. ಒಂದ್ ನಿಮಿಷ ಇರಪ್ಪ, ಅಮ್ಮನವ್ರು ಬರ್ತಾರೆ. ಬರ್ಲಿ. ಅಮ್ಮವ್ರೆ, ಅಮ್ಮವ್ರೆ. ಬಂದೆ ರಮಣ. ಏನ್ ರಮಣ? ತರಕಾರಿ ಬಂದ್ರೆ ಹೇಳು ಅಂತ ಹೇಳಿದ್ರಲ್ಲ, ಬಂದಿದ್ದಾನೆ, ಬನ್ನಿ ಅಮ್ಮವ್ರೆ. ಬುಟ್ಟಿ ತಗೊಂಬರ್ತೀನಿ. ಇಷ್ಟಪ್ಪ ಟೊಮೆಟೊ? ನಿನಗಾದ್ರೆ ಫ್ರೀ ದೇವಕಿ. ಭಯ ಆಗ್ತದ್ಯಾ? ನಾನು ನಿನ್ನ ಭೂಪತಿ. ಲವರ್ನ ನೋಡಿ ಹೆದರ್ಕೋಬಾರ್ದು, ಲವ್ ಮಾಡ್ತಾ ಇರ್ಬೇಕು ದೇವಕಿ. ಇನ್ಮೇಲೆ ಪ್ರತಿದಿನ ನಾನು ಹೀಗೆ ಬರ್ತಾ ಇರ್ತೇನೆ. ಬಿಡ. ಅಮ್ಮ ಏನಾಯ್ತು, ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ರಾಮಣ್ಣ, ಅಯ್ಯೋ ತರಕಾರಿ. ಈರುಳ್ಳಿ ಆಲೂಗೆಡ್ಡೆ ಟೊಮೊಟೊ ತರಕಾರಿ. ಅಯ್ಯೋ ನಿಂದಲೇ ಯಾಕಣ್ಣ ಹೊಡೆಯಕ್ ಬಂದಿದ್ದೀರಾ? ನಾನೇನ್ ತಪ್ಪು ಮಾಡಿದೆ? ನಿಮ್ಮ ಅಮ್ಮನವ್ರು ನೋಡಿದ್ರೆ ತರಕಾರಿ ತಗೊಳಕ್ ಬಂದ್ ರೇಟ್ ಜಾಸ್ತಿ ಅಂತೇಳಿ ಹೊರಟೋದ್ರು. ನೀವು ನೋಡಿದ್ರೆ ಹೊಡೆಯಕ್ ಬಂದಿದ್ದೀರಾ? ತಗೊಳಕ್ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ಹಿಂಗೆಲ್ಲ ಆಡೋದು ಸರಿ ಇರಲ್ಲ. ಒಳ್ಳೆ ಸಾಹಸ ಆಯ್ತು ಬೆಳೆ ಬೆಳಗ್ಗೆನೆ.
ಯುಕಿ, ಸಮಾಧಾನ ಮಾಡ್ಕೊ. ಈಗ ಹೇಳು, ಏನಾಯ್ತು? ಯಾರು ಬಂದಿದ್ರಲ್ಲಿ? ಅಮ್ಮ, ಭೂಪತಿ ಬಂದಿದ್ದಾನಮ್ಮ. ಭೂಪತಿ? ಅಮ್ಮವ್ರೆ, ಅಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರು ಇಲ್ಲ, ಅಲ್ಲಿ ಇರೋದು ತರಕಾರಿ ಅವನಷ್ಟೇ. ಅವನೇ ಅವನೇ ತರಕಾರಿ, ಅವನೇ ತರಕಾರಿ, ಅವನೇ ರಾಮಣ್ಣ, ಅವನೇ ಆ ಭೂಪತಿ. ಅವನು ತರಕಾರಿ ಮಾರೋ ವೇಷದಲ್ಲಿ ಬಂದಿದ್ದಾನೆ. ಇಲ್ಲ ಅಮ್ಮವ್ರೆ, ಅವನ್ ಯಾರೋ ಬೇರೆ. ಅಯ್ಯೋ ಇಲ್ಲ ರಾಮಣ್ಣ, ಅವನೇ. ನಾನೇ ಅವನ ನೋಡಿದೀನಿ. ಅವನು ನನ್ನ ಕೈ ಹಿಡಿದು ಎಳೆಯಕ್ ಬಂದ. ನಾನೇ ಹೆದರ್ಕೊಂಡು ತಪ್ಪಿಸ್ಕೊಂಡು ಓಡ್ ಬಂದೆ. ರಮಣ, ಸರಿಯಾಗಿ ನೋಡ್ದ್ಯಾ? ಅಮ್ಮ, ಅಲ್ಲಿ ಹೋಗಿ ನೋಡ್ದೆ, ಅಲ್ಲಿರೋದು ತರಕಾರಿ ಅವನು. ಅಯ್ಯೋ ಇಲ್ಲ ರಾಮಣ್ಣ, ಅವನೇ ಭೂಪತಿ ರಾಮಣ್ಣ. ಅಮ್ಮ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಲ್ಲಿರೋದು ತರಕಾರಿ ಅವನು, ಬೇರೆ ಯಾರು ಅಲ್ಲ. ನಾನು ನಿಮ್ಮನ್ನ ಹೇಗ್ ನಂಬಿಸ್ಲಿ? ಅವನೇ ಭೂಪತಿ. ದೇವ್ಕಿ, ದೇವ್ಕಿ ನೋಡು, ನೀನು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ಯಾ. ಬಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಾ. ಅವನು ಅಲ್ಲೇ ಇದ್ದಾನಪ್ಪ. ಅವನು ಬಂದ್ರೆ ರಾಮಣ್ಣ ಎಲ್ಲ ನೋಡ್ಕೋತಾನೆ ಬಿಡು. ರಾಮಣ್ಣ ಹೋಗಪ್ಪ, ಯಾರು ಅಂತ ಸರಿಯಾಗಿ ನೋಡೋದು. ಆಯ್ತಮ್ಮ, ಹೋಗು. ದೇವ್ಕಿ ಹೇಳಮ್ಮ, ರೆಸ್ಟ್ ಮಾಡು. ಬಾ, ಹೆದರ್ಬಿಡ್ಬೆ, ನಾವೆಲ್ಲ ಇಲ್ವಾ ನಿನಗೆ? ಬಾ, ನಡಿಯಮ್ಮ. ಅದೇನು ಆನ್ಲೈನ್ ಕ್ಲಾಸೋ ಏನೋ, ಈ ಕೊರೋನಾ ಲಾಕ್ಡೌನು ಇದರಿಂದ ಅದು ಯಾವಾಗ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ. ನೋಡೋಣ ಬಿಡಿ ಮೇಡಮ್, ಪ್ರಿನ್ಸಿಪಲ್ ಹೇಗೋ ಹೇಳಿದಾರಲ್ಲ ಯಾವಾಗಿಂದ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡೋದು ಅಂತ ತಿಳಿಸ್ತೀನಿ ಅಂತ. ಸೊ ಹೋಪ್ ಫಾರ್ ದ ಬೆಸ್ಟ್. ಆಕ್ಚುಲಿ ಇವತ್ತು ಮೀಟಿಂಗ್ ಫಿಕ್ಸ್ ಮಾಡಿದ್ದೆ ಇದಕ್ಕೋಸ್ಕರ, ಬಟ್ ಅವ್ರು ಡಿಸಿಷನ್ ತಗೊಳ್ಳೇ ಇಲ್ಲ. ಆನ್ಲೈನ್ ಕ್ಲಾಸಸ್ ಶುರು ಮಾಡಬೇಕು ಅಂತಂದ್ರೆ ಪಾಪ ಪೇರೆಂಟ್ಸ್ ಹತ್ರನೂ ಎಲ್ಲ ಫೆಸಿಲಿಟೀಸ್ ಇರಬೇಕಲ್ವಾ? ಅದೆಲ್ಲನೂ ಕನ್ಫರ್ಮ್ ಮಾಡಿ ನಮಗೆ ತಿಳಿಸ್ಬೋದು ಅನ್ಸುತ್ತೆ. ಸರಿ ಪ್ರಾರ್ಥನಾ ಅವರೇ, ಸಿಗೋಣ. ಬಾಯ್. ಬಾಯ್ ಮೇಡಮ್. ಏನಿದು, ಬಂದಿಲ್ವಾ? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಮೆಸೇಜು ಮಾಡಿಲ್ಲ. ಅಯ್ಯೋ, ನಾನೇ ಅವ್ರಿಗೆ ನನ್ನ ಹಿಂದೆ ಬರಬೇಡ ಅಂತ ಹೇಳಿ ನಾನೇ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಲ್ಲ. ಅವ್ರು ಬರಲಿಲ್ಲ ಅಂದ್ರೆ ಅದ್ ತಗೊಂಡು ನನಗೇನಾಗ್ಬೇಕು? ತಲೆ ಕೆಟ್ಟ ಹೋಗ್ತಾ ಇದೆ. ನಮ್ ಹುಡುಗಿ ನೋಡಿದೆ ಹೆಂಗಪ್ಪ ಇರ್ಲಿದ್ದೇವ್ರೆ? ಆಹಾ, ಎಷ್ಟು ಮುದ್ದಾಗಿದ್ದಾಳೆ ನನ್ನ ಮುದ್ದು ಮುಖದ ಚೆಲುವೆ. ಅಷ್ಟೊಂದು ಗಟ್ಟಿ ನಿರ್ಧಾರ ಹೇಗ್ ತಗೋಬಹುದು ಅಂತ. ಆದ್ರೆ ಏನ್ ಮಾಡೋದು, ತಗೊಂಬೋದು ಅಂತ ಪ್ರೂವ್ ಮಾಡ್ಬಿಡಿದಾಳೆ. ರೀ, ನಿಮ್ಮ ನೋಡಿದ್ರೆ ನಿಮ್ ಜೊತೆ ಮಾತಾಡದೇ ಇರೋಕ್ ನನ್ಗೆಲ್ಲ ಆಗ್ತಾ ಇಲ್ಲ. ಏನ್ ಮಾಡ್ಲಿ, ಕಾಲ್ ಮಾಡ್ಬಿಡ್ಲಾ? ಈ ಹಿಂಸೆ ನನ್ ಕೈಲಿ ತಡ್ಕೊಂಡಿರೋಕ್ ಆಗ್ತಾ ಇಲ್ಲ. ಫೋನ್ ಮಾಡ್ಬಿಡ್ತೀನಿ. ನಿಮ್ ಫ್ರೆಂಡ್ಗೆ ಇವತ್ತಿಂದ ನೋ ಕಾಂಟ್ಯಾಕ್ಟ್ ರೂಲ್ ಫಾಲೋ ಮಾಡಕ್ ಹೇಳಿ. ಓ ಗಾಡ್, ವಾಟ್ ಇಸ್ ದಿಸ್ ಪರೀಕ್ಷೆ? ನನ್ನ ಹುಡುಗಿ ಮುಖ ನೋಡಿದೆ, ಅವಳ ಜೊತೆ ಮಾತಾಡ್ದೆ, ನಾನು ಹೇಗಿರ್ಲಿ? ಇವಳ ಅಜ್ಜಿ ಎಲ್ಲ ಇವಳಿಂದಾನೇ ಆಗಿರೋದು. ಡಬ್ಬ ಐಡಿಯಾ ಕೊಟ್ಬಿಟ್ಟು ಜೇಲ್ಗೆ ಹಾಕ್ಬಿಟ್ಟಿದ್ದಾಳೆ. ನಾನು ಹೋಗಿ ಅವಳ ಹತ್ರ ಐಡಿಯಾ ಕೇಳಿದ್ದೀನಲ್ಲ, ನನಗೆ ಹೊಡ್ಕೋಬೇಕು. ಮಾಡ್ತೀನಿರು. ಯೂನಿಯಾ ಕಾಲ್ ಮಾಡ್ತಿದ್ದಾನೆ. ಹಲೋ, ಬೆಂಕಿ ಬಿತ್ತು ನಿಮ್ ಹಲೋಗೆ. ರೀ,
ಐಡಿಯಾ ಗೊತ್ತಿದೆ ಅಂದ್ರೆ ಐಡಿಯಾ ಕೊಡಬೇಕು, ಇಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬೇಕು. ಈ ತರ ಡಬ್ಬಾ ಐಡಿಯಾ ಕೊಟ್ಬಿಟ್ಟು ಯಾಕ್ರಿ ಪ್ರಾಣ ತಿಂತೀರಾ? ಯಾಕ್ರಿ ನಿಮ್ ಲವ್ ಬ್ರೇಕಪ್ ಆಗೋಯ್ತಾ? ನನ್ ಲವ್ ಅಲ್ಲ, ನನ್ ಫ್ರೆಂಡ್. ಆಕ್ಚುಲಿ ಬ್ರೇಕಪ್ ಇನ್ನೂ ಆಗಿಲ್ಲ, ಆದ್ರೆ ಐಡಿಯಾ ಇದೆಯಲ್ಲ ಅದು ಡಬ್ಬಾ ಅಂದ್ರೆ ಅದಕ್ಕಿಂತ ಡಬ್ಬಾ ಕಣ್ರಿ. ಪಾಪ ರೀ ನನ್ ಫ್ರೆಂಡು, ಅವನ ಹುಡುಗಿನ ನೋಡಕ್ಕಾಗ್ದೆ ಅವಳ ಜೊತೆ ಮಾತಾಡಕ್ಕಾಗ್ದೆ ಎಷ್ಟು ಒದ್ದಾಡ್ತಾ ಇದ್ದಾನೆ ಗೊತ್ತಾ? ಪಾಪ ನನ್ ಫ್ರೆಂಡ್ ಕಷ್ಟ ನೋಡಕ್ಕಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನೀವು, ನೀವು ಒಬ್ರು ಫ್ರೆಂಡ್ ಏನ್ರಿ? ನೀವೇನಾದ್ರೂ ನನ್ ಕಣ್ಮುಂದೆ ಇದ್ದಿದ್ರೆ ಇವಾಗ ಏನು ಏನ್ ಮಾಡ್ಬಿಡ್ತಿದ್ರಿ? ಸಾಕು ಸುಮ್ನೆ ಇರಿ. ಏನೋ ಪಾಪ ಒಳ್ಳೇದಾಗ್ಲಿ ಅಂತ ನಾನು ಒಂದ್ ಐಡಿಯಾ ಕೊಟ್ರೆ ನನಗೆ ಬೈತೀರಾ? ಅಷ್ಟು ತಾಕತ್ ಇದ್ರೆ ನಿಮ್ಗೆ ಬನ್ನಿ ನಮ್ ಕಾಲೇಜ್ ಕ್ಯಾಂಟೀನ್ಗೆ. ನಾನು ಯಾಕ್ರಿ ಬರ್ಲಿ? ನೀವ್ ಕರ್ತ್ ಕಡೆ ಎಲ್ಲ ಬರಕ್ಕೆ ನಾನೇ ನಿಮ್ ಲವರ? ಓಹೋ ಹಾಗಾ, ಹಾಗಿದ್ರೆ ನಾನೇ ನಿಮ್ ಲವರ? ನೀವ್ ಕರೆದ ತಕ್ಷಣ ನಾನ್ ಜಿಮ್ ಹತ್ರ ಬರ್ಲಿಲ್ವಾ? ಬನ್ರಿ ಸುಮ್ನೆ. ನಾನ್ ಬರಲ್ಲ, ನೀವ್ ಬಂದ್ರೆ ಬೈತೀರಾ? ರೀ ನನಗೇನ್ ಬೇರೆ ಕೆಲ್ಸ ಇಲ್ವಾ? ಆಕ್ಚುಲಿ ನನಗೂ ಒಂದ್ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಿಮ್ಮಿಂದ ಒಂದ್ ಸೊಲ್ಯೂಷನ್ ಬೇಕಿತ್ತು. ಸೊ ಪ್ಲೀಸ್ ಬರ್ತೀರಾ? ಸರಿ, ಲೊಕೇಶನ್ ಕಳಿಸಿ, ಬರ್ತೀನಿ. ಬಾಯ್ ಬಾಯ್.